ಮಾರ್ಟಿನ್ ಸಿನಿಮಾ ಚೆನ್ನಾಗಿಲ್ಲ, ಮಾರ್ಟಿನ್ ಸಿನಿಮಾ ಟೀಸರು ಸರಿಯಾಗಿ ಬಂದಿಲ್ಲ, 100% ಮಾರ್ಟಿನ್ ಸಿನಿಮಾ ಹಿಟ್ ಆಗೋದೇ ಇಲ್ಲ. ಕಂಟ್ರೋಲ್ ಕಂಟ್ರೋಲ್, ಇಲ್ಲಿ ಕ್ಯಾಮ್ರಾ ವರ್ಕ್ ಸರಿಯಿಲ್ಲ, ಡೈರೆಕ್ಷನ್ ಸರಿಯಿಲ್ಲ, ಮ್ಯೂಸಿಕ್ ಕೂಡ ಬ್ಯಾಕ್ಗ್ರೌಂಡ್ ಸ್ಕೋರು ಸರಿಯಿಲ್ಲ. ಸೊ ಮಾರ್ಟಿನ್ ಸಿನಿಮಾ 100% ಫ್ಲಾಪ್ ಆಗೋದಂತೂ ಗ್ಯಾರಂಟಿ ಅಂತ ಹೇಳೋ ಹೇಟರ್ಸ್ಗಳಿಗೆ ನಾನು ಹೇಳ್ತೀನಿ, ಅಯ್ಯೋ ನಿಮ್ಮ ಬಾಯಿಗೆ ಭೂತ ಏನು ಬಾಳೆಣ್ಣಕ, ನೀವು ನೋಡೋ ದೃಷ್ಟಿ ಸರಿಯಿಲ್ಲ ಅಂತ ಹೇಳ್ತೀನಿ. ಚೆನ್ನಾಗಿರೋ ಯಾಕಪ್ಪ ಅಂದರೆ ಮಾರ್ಟಿನ್ ಸಿನಿಮಾದ ಟೀಸರ್ ಅದ್ಭುತವಾಗಿ ಮೂಡ್ ಬಂದಿದೆ ಸ್ನೇಹಿತರೆ. ಈ ಸಿನಿಮಾ ಟೀಸರ್ ಹೋಗ್ಸೋ ತುಂಬ ದಿನ ಕಾಯ್ತಾ ಇದ್ದೆ ನಾನು, ಯಾವ ಥರ ಬರ್ಬೋದು ಟೀಸರು, ಚೆನ್ನಾಗಿರ್ಬೋದಾ, ಚೆನ್ನಾಗಿಲ್ದಿರ್ಬೋದಾ, ಬ್ಯಾಕ್ಗ್ರೌಂಡ್ ಶೋ ಚೆನ್ನಾಗಿರುತ್ತಾ, ಸೊ ಏನು ಎತ್ತಾ. ಸೊ ಹಂಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದೆ ನಾನು, ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇವ್ ಸಿನಿಮಾ ಬಗ್ಗೆ, ಇದು ಇಷ್ಟು ಬಿಲ್ಡಪ್ಗೆ, ಇದು ಇಷ್ಟೊಂದು ಬಿಲ್ಡಪ್ಗೆ ಈ ಸಿನಿಮಾ ಸರಿಯಾಗಿ ಬರುತ್ತಾ ಅಂತ, ಇದು ಜನಕ್ಕೆ ಇಷ್ಟ ಆಗುತ್ತಾ ಅಂತ ತುಂಬ ತಲೆ ಕೆಡಿಸ್ಕೊಂಡಿದ್ವಿ. ಸೊ ಇವತ್ತು ಇದ್ರ ಬಗ್ಗೆ ಈ ಟೀಸರ್ ಒಂದು ಫುಲ್ಫಿಲ್ ಮಾಡಿದೆ ಅಂತ ಅನ್ಕೋಬಹುದು. ಇದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಆ ಜಿಂಗಲಕ ಲಕ ಲಕ ಎಲ್ಲ ಏನು ಮಾಡ್ತಿದ್ದೀರಾ, ಬರ್ರ 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 ಬರ್ರ. ಇದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರಂಜು ಸೂರ್ಯ, ನೀವು ನೋಡ್ತಿದ್ರೆ ಫಿಲ್ಮ್ ಹೋಗೋದು ಒಳ್ಳೆ ಕಟ್ಟಿಟ್ಟು ಸೂಪರ್ ಎಂಟರ್ಟೈನ್ಮೆಂಟ್. ಈ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೆ ನೋಡಿದೆ ಅಂತ ಹೇಳ್ತೀನಿ. ಟೀಸರ್ ವಿಚಾರಕ್ಕೆ ಬಂದ್ರೆ ಸ್ನೇಹಿತರೆ, ಮೊದಲನೇದಾಗಿ ಈ ಟೀಸರು ಒಂದು ಅದ್ಭುತವಾದ ಟೀಸರ್ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಇವ್ರು ಇನ್ವೆಸ್ಟ್ ಮಾಡಿರೋ ಅಷ್ಟು ಹಣ, 100-150 ಕೋಟಿ ಅಮೌಂಟನ್ನು ಏನು ಇನ್ವೆಸ್ಟ್ ಮಾಡಿದ್ದಾರೆ ಇವರು, ಇದರ ಒಂದು ಎಫೆಕ್ಟ್ ಏನಿದೆ ಅದು ಟೀಸರಲ್ಲಿ ಕಾಣುತ್ತೆ ಸ್ನೇಹಿತರೆ. ಜೊತೆಗೆ ಈ ಟೀಸರಲ್ಲಿ ಪಂಚಭೂತಗಳನ್ನು ತುಂಬ ನೀಟಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಮೊದಲನೇದಾಗಿ ಪಂಚಭೂತಗಳಂದ್ರೆ ಹೇಳ್ತೀನಿ ಕೇಳಿ. ಮೊದಲನೇದಾಗಿ ಈ ಬೆಂಕಿ, ಎಲ್ಲೆಡೆ ಬೆಂಕಿ, ಸ್ಟಾರ್ಟಿಂಗೇ ಒಂದು ಟ್ಯಾಂಕರ್ ಬರುತ್ತೆ, ಬೆಂಕಿ ಉಳಿಸ್ತಾರೆ. ಮಳೆ ಬೆಳೆದು ನೀರು ಬೀಳ್ತಾ ಇರುತ್ತೆ, ಅಲ್ಲೊಂದು ಆಕ್ಷನ್ ಸೀನ್ ಮಾಡಿದ್ದಾರೆ. ಮೂರನೇದು ಒಂದು ಜಾಗ ಗ್ರಾನೈಟ್ ಇಟ್ಟು ಭೂಮಿನೇ ಬ್ಲಾಸ್ಟ್ ಮಾಡ್ತಾರೆ. ನಾಲ್ಕನೇದು ಆಕಾಶದ ತೋರಿಸಿದ್ದಾರೆ, ಭೂಮಿನೂ ತೋರಿಸಿದ್ದಾರೆ. ಸೊ ಗಾಳಿ, ನೀರು, ಮಳೆ, ಬೆಂಕಿ ಎಲ್ಲದರನ್ನು ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಬಳಸ್ಕೊಂಡು ಮಾಡಿರ್ತಕ್ಕಂಥ ಟೀಸರ್ ಸ್ನೇಹಿತರೆ. ಹಾಗೆ ಈ ಟೀಸರ್ ಮುಖ್ಯ ವಿಚಾರಕ್ಕೆ ಬಂದಾಗ, ಇವ್ರು ಯಾರೋ ಒಂದು ಇಂಡಿಯಾ ಪಾಕಿಸ್ತಾನ ವಾರ್ ಆಗಿರ್ಬೋದು ಅಥವಾ ಏನೋ ಒಂದು ವಿಚಾರಕ್ಕೆ ಇವರು ಪಾಕಿಸ್ತಾನ ಜೈಲಲ್ಲಿರ್ತಾರೆ. ಜೊತೆಗೆ ಹಂಗೆ ಈ ಕಡೆ ಡಾಕ್ಟ್ರನ್ನು ತೋರಿಸ್ತಾರೆ, ನಮ್ಮ ಮಾಳವಿಕಾ ಅವಿನಾಶ್ ಅವ್ರನ್ನ ತೋರಿಸ್ತಾರೆ. ಅವ್ರು ಡಾಕ್ಟ್ರಾಗಿ ಅವ್ರ ಮುಂದೆ ಇರ್ತಾರೆ, ಬ್ರೈನ್ ಎಲ್ಲ ಚಿತ್ರ ತೋರಿಸ್ತಾರೆ. ಸೊ ಇವ್ರ ಬ್ರೈನಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು ಅಥವಾ ಇವ್ರು ಸ್ವಲ್ಪ ಸೈಕೋ ಥರ ಆಗ್ತಿರ್ಬೋದು ಅಂತ ಇರ್ತಾರೆ. ಜೊತೆಗೆ ಇವ್ರದ್ದು ಒಂದು ಕಣ್ಣಲ್ಲಿ ಕಾಣೋ ಥರ ಏನೋ ಒಂದು ಫೀಲ್ ಇರುತ್ತೆ ಇವ್ರದ್ದು. ಮೊದಲನೇ ಪಾಯಿಂಟಿಗೆ ಬಂದರೆ ಟೀಸರಲ್ಲಿ ಧ್ರುವ ಸರ್ಜಾ ಅವರ ಲುಕ್ ಬಗ್ಗೆ ಹೇಳಬೇಕು. ಆ ಚಿಕ್ಕದ ಒಂದು ಕಣ್ಣಿನ ಕ್ಲೋಸಪ್ ತೋರಿಸ್ತಾರೆ, ಅದರಲ್ಲಿ ಹರಿದೋಗುತ್ತೆ ರೀ. ಆ ರೇಂಜ್ಗೆ ಒಂದು ಲುಕ್ ಕೊಡ್ತಾರೆ ಧ್ರುವ ಸ್ಟಾರು. ಹಿಂಗೆ ಕಣ್ಣಲ್ಲಿ ಒಂದು ಕಣ್ಣಲ್ಲಿ ನೀರು ಇರುತ್ತೆ, ಇಲ್ಲ ಸ್ವಲ್ಪ ಕಟ್ಟಾಗಿರುತ್ತೆ, ಹರಿದೂರ್ ಬಾಗ್ಲು ರೀ. ಅಷ್ಟು ಒಂದು ತೆರರ್ ಲುಕ್ಕು, ಹಾಗೆ ಅದೊಂದು ಫೀಲ್ ಲುಕ್ ಕೊಡ್ತಾರೆ. ಅಂದರೆ ಎರಡು ಮಿಕ್ಸ್ ಮಾಡಿಕೊಟ್ಟಿರೋ ಲುಕ್ ಅದು. ಎರಡನೇದಾಗಿ ಧ್ರುವ ಸರ್ಜಾ ಅವ್ರ ಬಾಡಿ, ಏನು ಲೆವೆಲ್ ಬಾಡಿ ಬಿಲ್ಡ್ ಮಾಡಿದ್ದಾರೆ ಧ್ರುವ ಸರ್ಜಾ ಅವರು. ನಮ್ಮ ಕನ್ನಡದಲ್ಲಿ ನಾನು ದುನಿಯಾ ವಿಜಯ್ ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ನೋಡಿದ್ದೆ ಧ್ರುವ ಸರ್ಜಾ ಅವ್ರ ಬಾಡಿನ. ದುನಿಯಾ ವಿಜಯ್ ಅವರು ಧ್ರುವ ಸರ್ಜಾ ಬಾಡಿ ಕಂಪೇರ್ ಮಾಡೋಕ್ಕಾಗಲ್ಲ, ಅವ್ರವ್ರ ಬಾಡಿ ಅವ್ರ ಬಾಡಿ ಲೆಕ್ಕದಲ್ಲಿ ಅವರು ಇವ್ರ ಬಾಡಿ ಲೆಕ್ಕದಲ್ಲಿ ಇವರಿದ್ದಾರೆ. ಬಟ್ ಮುಂಚೆ ನಾನು ಅಂದರೆ ಧ್ರುವ ಸರ್ಜಾ ಅವ್ರಿಗಿಂತ ಮುಂಚೆ ದುನಿಯಾ ವಿಜಯ್ ಅವರೇ ಬಂದಿದ್ರು ಬಾಡಿ, ಒಂದು ಒಳ್ಳೆ ಬಾಡಿ ಇದ್ದಿದ್ದು ಬ್ಲ್ಯಾಕ್ ಕೋಬ್ರಾ ಅಂತ. ಸೊ ಅವ್ರ ಬಾಡಿ ಆದಮೇಲೆ ಒಂದು ಅಂಥ ಒಳ್ಳೆ ಒಂದು ಬಾಡಿ ಮಾಡಿರೋದು ಸ್ಟಾರ್ ಅಂದರೆ ನಮ್ಮ ಧ್ರುವ ಸರ್ಜಾ ಅವರು ಅಂತಲೇ ಹೇಳ್ಬೋದು. ಚೀಟಿಂಗ್. ಈ ಸಿನಿಮಾದಲ್ಲಿ ಕ್ಯಾಮ್ರಾ ವರ್ಕು ನೆಕ್ಸ್ಟ್ ಲೆವೆಲ್ ಕ್ಯಾಮ್ರಾ ವರ್ಕ್ ಸ್ನೇಹಿತರೆ. ಯಾಕೆ ಈ ಥರ ಹೇಳ್ತೀನಿ ಅಂದರೆ, ನೀವೊಂದು ಬೈಕ್ ಚೇಸಿಂಗ್ ಸೀನ್ ಇದೆ, ಇದರಲ್ಲಿ ಬೈಕ್ ಚೇಸಿಂಗ್ ಸೀನಲ್ಲಿ ಮಾಮೂಲಿ ಯಾವ ಥರ ಕ್ಯಾಮ್ರಾ ವರ್ಕ್ ಇರಬೇಕು ಆ ಥರ ಅಂದರೆ ಒಂದು ಲೆವೆಲ್ನಲ್ಲಿ ಇರುತ್ತೆ. ಇಂಡಿಯನ್ ಸಿನಿಮಾ ಯಾವ ಥರ ಕ್ಯಾಮ್ರಾ ವರ್ಕ್ ಮಾಡುತ್ತೋ ಆ ಥರ ಇರುತ್ತೆ. ಅದ್ರ ಜೊತೆಗೆ ಒಂದು ಕಾರ್ ಸೀನ್ ಬರುತ್ತೆ ಸ್ನೇಹಿತರೆ, ಕಾರ್ ಸೀನಲ್ಲಿ ನೀವು ಬಿಲೀವ್ ಮಾಡೋಕ್ಕಾಗಲ್ಲ, ನೀವು ನಂಬೋಕ್ಕಾಗಲ್ಲ. ಒಂದು ಆ ಥರ ಅಂದರೆ ಹಾಲಿವುಡ್ ಲೆವೆಲ್ ಒಂಥರ ಒಂದು ಯಾವುದೋ ಕಾರ್ ಗೇಮ್ ಬರುತ್ತೆ, ಆ ಗೇಮ್ ನೋಡ್ದಂಗೆ ಆಯಿತು. ಅಷ್ಟು ನೀಟಾಗಿ ಕ್ಯಾಮ್ರಾ ವರ್ಕು, ಒಂದು ಬಿಲ್ಡಿಂಗಿಂದ ಹಂಗೆ ತೊಗೊಂಡೋಗಿ ತೋರಿಸ್ತಾರೆ. ವಾಹ್, ಏನು ಸೀನ್ ರೀ, ಕ್ಯಾಮ್ರಾ ಸೀನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕ್ಯಾಮ್ರಾ ಸೀನು. ಆ ಕಾರು ಹೆಂಗೆ ಒಂದು ಡಿವೈಡರ್ ಹೇಗಿರುತ್ತೆ, ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿರೋದು, ಅದಂತೂ ನೆಕ್ಸ್ಟ್ ಲೆವೆಲ್ ಬಿಡಿ. ಜೊತೆಗೆ ಈ ಸಿನಿಮಾದಲ್ಲಿ ಲಾಸ್ಟ್ಗೆ ಒಬ್ರು ಕರ್ರಿಗೊಬ್ರು ಬಾಡಿ ಬಿಲ್ಡರ್ ಬರ್ತಾರೆ. ಅವಯ್ಯ ಏನ್ ತಿಂದು ಬಾಡಿ ಬಿಲ್ಡ್ ಮಾಡಿದನೋ ನನಗಂತೂ ಗೊತ್ತಿಲ್ಲಪ್ಪ. ಏನು ಅವಯ್ಯನ ಬಾಡಿ ನೋಡಿದ್ರೆ ನಮ್ಮ ಕಡೆ ಏನಾದ್ರೆ ಅವಯ್ಯ ಬಂದ ಅಂದರೆ, ಆ ಬಾಡಿ ಬಿಲ್ಡ್ ಮಾಡಿರೋ ಅವಯ್ಯ ನಮ್ಮ ಕಡೆ ಬಂದ ಅಂದರೆ, ಯಾವ್ದಾರು ಅಂಗಡಿಯಲ್ಲಿ ಒಂದು ಐಟಮ್ ತೊಗೊಂಡ ಅಂದರೆ ತಗೊಂಡ ಮೇಲೆ ಅವನ್ನ ಅವನೇ ಕಾಸು ಕೊಟ್ಟರು ಇಸ್ಕೊಳಲ್ಲ ನಮ್ಮ ಕಡೆ. ಅಷ್ಟು ಟೆರರ್ ಆಗಿರೋದು ಅವ್ರ ಬಾಡಿ. ಇನ್ನೊಬ್ರು ನಮ್ಮ ಫ್ಲೈಯಿಂಗ್ ಜೆಟ್ ಸಿನಿಮಾ, ಹಿಂದಿ ಸಿನಿಮಾಲಿ ಮಾಡಿರೋ ಆಕ್ಟರ್ ಮಾಡಿರೋಂಥ ರಾಖ ಅವರಿದ್ದಾರೆ.
ಸೊ ಅವರಿಬ್ಬರನ್ನೂ ಹಿಂಗೆ ಇಟ್ಕೊಂಡು ಹಿಂಗೆ ನೋಡ್ತಾರೆ ಲುಕ್ಕು. ಇದು ಈ ಸಿನಿಮಾದಲ್ಲಿ ಎಕ್ಸ್ಪೆಷಲಿ ಹೇಳಬೇಕು ಅಂದರೆ ಧ್ರುವ ಶುಜಾ ಅವ್ರ ಬಾಡಿ, ಧ್ರುವ ಶುಜಾ ಅವ್ರ ಆ್ಯಟಿಟ್ಯೂಡು, ಬಟ್ ಧ್ರುವ ಶುಜಾ ಅವ್ರ ಲುಕ್ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ಟೀಸರ್, ಟೋಟಲಿ ಟೀಸರ್ ವಿಚಾರಕ್ಕೆ ಬಂದಾಗ ಟೀಸರ್ ಅಲ್ಟಿಮೇಟ್ ಸೂಪರ್ ಮಾರ್ವಲೆಸ್ ಗ್ರಾನೈಟ್ ಟೈಲ್ಸ್ ಎಲ್ಲ ಸೇರಿದ್ರೆ ಎಲ್ಲ ಟೀಸರ್ ಬರೀ ಸೂಪರ್ ಆಗಿದೆ ಟೀಸರು. ಈ ಹೇಟರ್ಸ್ಗೆಲ್ಲ ತಲೆ ಕೆಡ್ಸ್ಕೊಂಬಿಡಿ ಬಿಡಿ, ಹೇಟರ್ಸ್ ಅವ್ರು ಹೇಟ್ ಮಾಡ್ತಾನೆ ಇರ್ತಾರೆ, ಅವ್ರು ಹೇಟ ಮಾಡ್ಕೊಳ್ಳಿ, ಹೋಟ ಮಾಡ್ಕೊಳ್ಳಿ, ಓಟರ್ ಹಾಕೊಳ್ಳಿ, ನಮ್ಗೆ ಯಾಕೆ ಒಳ್ಳೇದು ಮಾಡ್ತದ. ಬಟ್ ಟೀಸರ್ ವಿಚಾರದಲ್ಲಿ ಅದ್ಭುತವಾದ ಟೀಸರು ಸೂಪರ್ ಆಗಿ ಬಂದಿದೆ. ಧ್ರುವ ಸುರ್ಜಾ ಅವ್ರಿಗೆ ಮತ್ತೊಂದು ಸರಿ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೆ ನೋಡಿದ್ರೆ ಬಾಯ್ಸ್ತೈತೆ.